दशम कक्षा संस्कृत छात्रेभ्यः हार्दं स्वागतं। विद्यार्थिनः मार्तेः महिमा इत्यस्य पद्यभागस्य षट् श्लोकाः समाप्तं। अधुना सप्तम श्लोकम् अहं पठामि एकवारं। शिशुरेष त्वदोषज्ञः इति मत्वा दिनेश्वरः कार्यं छात्र समायत्तम् इत्येवं न ददाः सः। ಈಗ ಮಾರುತಿ ಹಿಮಹಿಮದ ಇದರಲ್ಲಿ ಈಗ ಏನಾಗಿದೆ ಅಂದರೆ ಬಾಲಕನಾದಂತಹ ಆಂಜನೇಯನು ಅಲ್ಲಿ ಅಂಬರ ಮಧ್ಯದಲ್ಲಿ ಇರುವಂತಹ ಒಂದು ಕೆಂಪಗೆ ಹೊಳೆಯುತ್ತಿರುವಂತಹ ಸೂರ್ಯನನ್ನು ಕಂಡು ಈಗ ಅಲ್ಲಿ ಮೇಲಕ್ಕೆ ಹಾರಿದ್ದಾನೆ। ಇಲ್ಲಿ ತನಕ ಆಗಿದೆ ಯಾವ ಇವನು ಸೂರ್ಯನ ಮೇಲೆ ಮಾಡ್ಕೊಂಡು ಗುರಿ ಇಟ್ಕೊಂಡು ಹೋಗ್ತಾ ಇದ್ದಾನೋ ಆಗ ಆ ಆಕಾಶದಲ್ಲಿ ಹೇಗೆ ಕಾಣ್ತಾ ಉಂಟು ಅಂದರೆ ಒಂದು ಬಾಲಾರ್ಕ ಉದಯಿಸುತ್ತಿರುವಂಥ ಸೂರ್ಯ ಇನ್ನೊಬ್ಬ ಬಾಲಾರ್ಕ ಅಂದರೆ ಇನ್ನೊಬ್ಬ ಸೂರ್ಯನಂತೆ ಇವನು ಕೂಡ ಸೂರ್ಯನ ಹಾಗೆ ಪ್ರಭೆಯುಳ್ಳನ ಹಾಗೆ ಇನ್ನೊಬ್ಬ ಸೂರ್ಯ ಅವನ ಕಡೆಗೆ ಹಾರುವ ಹಾಗೆ ಕಾಣ್ತಾ ಇದೆ। ಇಲ್ಲಿ ಈ ಅಂಬರ ಮಧ್ಯಗ ಅಂದರೆ ಆಕಾಶ ಮಧ್ಯದಲ್ಲಿ ಈ ರೀತಿಯಾಗಿ ಕಾಣ್ತಾ ಉಂಟು ಇಷ್ಟು ಈ ಒಂದು ಶ್ಲೋಕವನ್ನು ನಾನು ಮಾಡಿದೆ। ಈಗ ಏಳನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಶಿಶುರೇಷ ತ್ವದೋಷಜ್ಞ ಇತಿ ಮತ್ವಾ ದಿನೇಶ್ವರ ಕಾರ್ಯಂ ಚಾತ್ರ ಸಮಾಯತ್ತಂ ಇತ್ಯೇವಂ ನ ದದಾಹ ಸಹ। ಇಲ್ಲಿಗ ಏನು ಹೇಳ್ತಾರಂದರೆ ತಾತ್ಪರ್ಯದ ಇದರಲ್ಲಿ ನೋಡೋಣ। ಅದರಲ್ಲಿ ಅನುವಾದ ಸಂಸ್ಕೃತ ಅನುವಾದದಲ್ಲಿ ಏಷಃ ಶಿಶುಃ ತು ಅಯಂ ಬಾಲಃ ಹನುಮಾನ್ ಅದೋಷಜ್ಞಃ ದಾಹಾದಿ ದೋಷಸ್ಯ ಅಜ್ಞಾತ ಚ ಅತ್ರ ಕಾರ್ಯಂ ಅಸ್ಮಿನ್ ಬಾಲಕೆ ರಾಮಕೃತ್ಯಂ ಕರ್ತವ್ಯಂ ಕರ್ಮ ಸಮಾಯತ್ತಂ ಅಧೀನತಯಾ ಸ್ಥಿತಂ ಅನೇನ ಭವಿಷ್ಯತಿ ಕ್ರಿಯಮಾಣಃ ಕಾರ್ಯವಿಶೇಷ ಅಸ್ತಿ ಇತ್ಯೇವಂ ಏವಂ ರೀತ್ಯ ಮತ್ವಾ ವಿಚಾರ್ಯ ಸಹ ದಿನೇಶ್ವರಃ ದಿವಾಕರಃ ನ ದದಾಹ ಏನಂ ಬಾಲಂ ನ ದಗ್ಧವಾನ್। ಯಾವಾಗ ಈ ಹನುಮಂತ ಸೂರ್ಯನ ಎದುರು ಮಾಡಿಕೊಂಡು ಅಂಬರ ಮಧ್ಯದಲ್ಲಿ ಹಾರಿಕೊಂಡು ಹೋಗ್ತಾನೋ ಆಗ ಆ ದಿನೇಶ್ವರ ಏನು ಮಾಡ್ತಾನಂದರೆ ಏಷಃ ಶಿಶುಃ ಅಂದರೆ ಈ ಒಂದು ಮಗು ಯಾವುದು ಈ ತನ್ನ ಹತ್ರ ಬರುತ್ತಿರುತ್ತ ಸೂರ್ಯ ಅಂದ್ಕೊಳ್ತಾನೆ ಈ ಮಗು ಏಷಃ ಶಿಶು ಈ ಒಂದು ಮಗುವಾದರೂ ಅಂದರೆ ಈ ಹನುಮಂತನಾದರೂ ಅವನಿಗೆ ಗೊತ್ತಿದೆ ಯಾರು ಅಂತೇಳಿ ಯಾಕಂದರೆ ಭಗವಂತನ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು ಹಾಗಾಗಿ ಅವರೆಲ್ಲರೂ ಕೂಡ ತಿಳಿದುಕೊಂಡಿರ್ತಾರೆ ಈ ಭೂಮಂಡಲ ಆಗುವಂಥದ್ದು ಹಾಗಾಗಿ ಅವನಿಗೆ ಈ ಮಗುವಿನ ಬಗ್ಗೆ ಗೊತ್ತಿದೆ ಈ ಒಂದು ಮಗುವು ಹನುಮಂತನು ಏನು ಬಹಳ ಸಣ್ಣ ಮಗುವಾಗಿದೆ ದಾಹಾದಿ ದೋಷಸ್ಯ ಅದೋಷಜ್ಞ ಅದೋಷಜ್ಞ ದೋಷ ಅದೋಷ ದೋಷ ಅನ್ನೋದು ಏನಾದರೂ ದೋಷ ಇರುವಂಥದ್ದು ಅದೋಷ ಅಂದರೆ ದೋಷ ಇಲ್ಲದಿರುವಂಥದ್ದು ಹೀಗೆ ದಾಹಾದಿ ದೋಷಸ್ಯ ಅಜ್ಞಾತಾಚ ಈ ದಾಹ ಅಂದರೆ ಸುಡುವಿಕೆ ಅಂತ ಹೇಳಿ ಅರ್ಥ ತಾನು ಅಂದರೆ ಸೂರ್ಯ ತನ್ನ ತಾನು ಹೇಳ್ಕೊಂಡು ನಾನು ಸುಡುವಿಕೆ ಅಂತ ಒಂದು ಗುಣಶಕ್ತಿ ಗುಣವನ್ನು ಉಳ್ಳವನು ಅಂತ ಹೇಳಿ ಈ ಮಗುವಿಗೆ ಗೊತ್ತಿಲ್ಲ ತಿಳಿದಿಲ್ಲ ಹಾಗಾಗಿ ದಾಹಾದಿ ದೋಷಸ್ಯ ಅಜ್ಞಾತ ಅಜ್ಞಾತ ತಿಳಿದಿರುವವನು ದಾಹ ದಾಹ ಅಂದರೆ ಸುಡುವುದು ಅಂತ ಹೇಳಿ ಅರ್ಥ ಈ ರೀತಿಯಾಗಿ ಆ ಸುಡುವಿಕೆ ಬಗ್ಗೆ ಅವನು ಏನೂ ತಿಳಿದಿಲ್ಲ ಯಾಕಂದರೆ ಮಗುವಿಗೆ ಏನು ಕೂಡ ಗೊತ್ತಿರೋದಿಲ್ಲ ನಿಮ್ಗೆ ನೋಡಿದ್ದಿರ್ಬೋದು ಮಕ್ಕಳು ಹೋಗ್ತಾ ಹೋಗ್ತಾ ಅಲ್ಲಿ ಅಮ್ಮ ಬೆಂಕಿ ಮಾಡ್ತಿದ್ದಾಗೆ ಬೇಕಾದ್ರೆ ಕೈಯನ್ನು ಇಡ್ತಾವೆ ಅವುಗಳಿಗೆ ಗೊತ್ತಿರೋದು ಸುಡ್ತದೆ ಅಂತೇಳಿ ಯಾವಾಗ ಅದು ಕೈ ಬಿಸಿ ಆಗ್ತದೋ ಆಗ ತಕ್ಷಣ ಹಿಂದಕ್ಕೆ ತಗೊಳ್ತೇವೆ ಅಷ್ಟರ ಅವಳಿಗೆ ಗೊತ್ತಿರೋದಿಲ್ಲ ಅದು ತನ್ನಷ್ಟಕ್ಕೆ ತಾನೇ ಅದು ಅನುಭವದ ಮೂಲಕ ಒಂದು ಆಗುವಂಥದ್ದು ಯಾವುದೇ ಒಂದು ನಮ್ಮ ಇದರಲ್ಲಿ ಆಗುವಂಥ ಒಂದು ವಿಶೇಷಗಳು ಆ ಮಕ್ಕಳಿಗೆ ಅನುಭವದ ಮೂಲಕ ಆಗುವಂಥದ್ದು ಅದೇ ರೀತಿ ಈಗ ಈ ಮಗು ಕೂಡ ಏನು ಕೂಡ ತಿಳಿದೇ ಇರುವಂಥದ್ದು ನಾನು ಸುಡ್ತೇನೆ ನನ್ನ ಒಂದು ತೀಕ್ಷ್ಣವಾದಂತಹ ಒಂದು ಪ್ರಭೆಯುಳ್ಳವನ ನಾನಾಗಿದ್ದೇನೆ ಅನ್ನೋದು ಈ ಮಗು ತಿಳಿದಿಲ್ಲ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ ಸೂರ್ಯ ಅಸ್ಮಿ ಅತ್ರ ಕಾರ್ಯಂ ಅಸ್ಮಿನ್ ಬಾಲಕ ಅಂದರೆ ಈ ಒಂದು ಹುಡುಗನಲ್ಲಿ ಅತ್ರ ಕಾರ್ಯಂ ಈ ಒಂದು ಭೂಮಿಯಲ್ಲಿ ಇವನಿಗೆ ಮುಂದಕ್ಕೆ ರಾಮನ ಕೃತ್ಯವಿದೆ ಮೊದಲೇ ಅವನು ಭವಿಷ್ಯತನ್ನು ತಿಳ್ಕೊಂಡಿರ್ತಾನೆ ಹಾಗಾಗಿ ಅಂದ್ಕೊಳ್ತಾನೆ ಇವನಿಂದ ಮುಂದಕ್ಕೆ ಬಹಳ ದೊಡ್ಡ ಕಾರ್ಯವಾಗಲಿಕ್ಕಿದೆ ಅದು ಕೂಡ ಯಾವುದು ರಾಮನ ಕಾರ್ಯ ಅದು ನಿಮಗೆ ತಿಳಿದಿರುವಂಥದ್ದು ಏನಾಗುತ್ತೆ ಅಂತ ಮುಂದಕ್ಕೆ ಅಲ್ವಾ ರಾಮನ ಸೇವಕನಾಗಿ ಅವನು ಸೀತೆಯ ಒಂದು ರಾವಣ ಅಪಹರಣ ಮಾಡಿದ ಸಂದರ್ಭದಲ್ಲಿ ಬಹಳ ಸಹಾಯ ಮಾಡ್ತಾನೆ ರಾಮನಿಗೆ ಅದನ್ನ ಯಾವ ಸಮುದ್ರ ಉಲ್ಲಂಘನ ಮಾಡಿ ಲಂಕೆಯಲ್ಲಿರುವಂತಹ ಸೀತೆಯನ್ನು ಕಂಡು ಅಶೋಕನಲ್ಲಿರುವಂತಹ ಸೀತೆಯನ್ನು ಕಂಡು ಅವಳಿಗೆ ರಾಮನ ಇರುವಿಕೆ ಬಗ್ಗೆ ರಾಮ ಬಂದಿದ್ದಾನೆ ಅನ್ನೋ ಒಂದು ಇರುವಿಕೆ ಬಗ್ಗೆ ಒಂದು ಮುದ್ರೆಯನ್ನು ಕೊಡ್ತಾನೆ ಆನಂತರ ಮುದ್ರಣಗಳನ್ನು ಕೊಡ್ತಾನೆ ಆನಂತರ ಆ ಇಡೀ ಲಂಕೆಯನ್ನು ದಹನವನ್ನು ಮಾಡ್ತಾನೆ ಆನಂತರ ರಾಮ ಸೇತು ಕಟ್ಟಲಿ ಕೂಡ ಸಹಾಯ ಮಾಡ್ತಾನೆ ಹೀಗೆ ಪ್ರತಿಯೊಂದು ಕೂಡ ರಾಮನ ಸೇವಕನಾಗಿ ಅವನು ಕಾರ್ಯವನ್ನು ಮಾಡ್ತಾನೆ ಅದನ್ನೇ ಈಗ ಇಲ್ಲಿ ಸೂರ್ಯ ಅಂದ್ಕೊಳ್ತಾನೆ ಇವನಿಂದ ಮುಂದಕ್ಕೆ ರಾಮ ಕಾರ್ಯ ಆಗಲಿಕ್ಕಿದೆ ಹಾಗಾಗಿ ಇವನನ್ನು ಸುಳುವುದು ಸರಿಯಲ್ಲ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ ಹೀಗೆ ಅಸ್ಮಿನ್ ಬಾಲಕ್ಕೆ ಕರ್ತವ್ಯ ಕರ್ಮ ಮುಂದಕ್ಕೆ ಅವನು ದೊಡ್ಡ ಕರ್ತವ್ಯ ಆಗಲಿಕ್ಕಿದೆ ಸಮಾಯತ್ತಂ ಅಧೀನತಯಾ ಸ್ಥಿತಂ ಅಂದರೆ ಇವನಿಂದ ಮುಂದಕ್ಕೆ ಆಗಲಿಕ್ಕಿದೆ ಇಂತಹ ಒಂದು ಕಾರ್ಯ ಬಹಳ ದೊಡ್ಡ ಕಾರ್ಯ ಆಗಲಿಕ್ಕಿದೆ ಅಂತ ಹೇಳಿ ಅವನು ಅದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಇತ್ಯೇವಂ ಈ ರೀತಿಯಾಗಿ ಚಿಂತಿಸಿದಂತಹ ಸೂರ್ಯನು ಮತ್ವ ವಿಚಾರ್ಯ ತಿಳಿದಂತಹ ಸೂರ್ಯನು
सह दिनेश्वर आ सूर्य दिवाकर अंत पर्याय दिनेश्वर सूर्य अंत अर्थ न ददाह सुड़ल न दग्धवान सुड़ल ऐनर्थ अगुव अदोषज्ञन ऐन कूड़ा बालकन इवन मुद बहुत दुड कार्य आगल अब यू रामन कार्य रामन बेद कार्यू आगल है इवन आगल के बेद कार्य इवन सुड़बार अव रीतल तक सूर्य सुड़ल आ बालकन सुड़ल अंत श्लोक अर्थ यमेव दिवसं हेषा ग्रहीतुं भास्करं प्लुतः तमेव दिवसं राहुर्जिगक्षति दिवाकरं अनुवाद संस्कृत नोड़ोण इतने अयम हनुमान शिशु अद मोदी अतएव सूर्य मां दहेती ना जानाति तन्न सुड़ताने आ मगुवे गोत्तिरोदिल्ला अनेन भविष्यति काले कर्तव्य कर्म राम कार्यम अस्ती विचार सूर्य बालं हनुमान हनुमंतं न ददा सुड़ल हीगे यमेव दिवसं यस्मिन्नेव दिवसे यावाग इवनु हारिद्दनो यारु हनुमंत सूर्यन कडेगे सूर्य आग सुडुदिल्ल अदे दिवसवे सेम अदे डे यस्मिन्नेव दिनेहि एषः बालः हनुमान् ई बालकनाथ हनुमंत भास्करं ग्रहीतुं सूर्यं स्वीकर्तुं प्लुतः उड्डयितवान् तमेव दिवसं तस्मिन्नेव दिने राहुः संहिकेयः दिवाकरं सूर्यं जिग्रक्षति ग्रहीतुं इच्छति ईग एनंद्रे यमेव दिवसं याव दिवस ई बालकनादंतह हनुमंत सूर्यन हिडलिके अंत हेळि होग्तानो आ दिवसवे एषः ई बालकनादंतह हनुमंतनु भास्करं ग्रहीतुं भास्करनन्न भास्कर अंद्रे सूर्य अंत हेळि अर्थ पर्याय पद भास्करन हिडियनु ग्रहीतुं अंद्रे हिडियलेंदु अवनन्न हण्णु अंत तिळ्कोंडु होग्ता इदानल्वा हीगे अवनु हिडियलेंदु प्लुतः हारिकोंडु होगुत्तिद्दनु प्लुतः अंद्रे हारिकोंडु होगुदु अंत हेळि अर्थ हारिकोंडु अवन बळिगे होगुत्तिद्दनु तमेव दिवसं अदे दिवस सेम डे अदे दिवसवे राहु संहिकेय सिंहिकाय सुत संहिकेय राहु अंद पर्याय पद सल मल्टिपल चॉइस बंद राहु अदे को सिंहिका अन्व तुम मगन संहिकेय अंत कसर नेनपिटू राहु नवग्रह राहु संहिकेय अंत हेतर सैम डॉट हि केय अंतर सिंहिकाय अपत्यम पुमान संहिकेय अंत सिंहिका अवन ताय सिंहिका अयी हेसर यी कुंत्य मगन अर्जुन कौंतेय अंत बनो अदे रीति संहिकेय अंत आगे नेनपिटन सिंहिका अव ताय आयता यारो इवन ताय संहिके अंत बंद पर्याय पदली बरुवंतद्दु अथवा मल्टिपल चॉइस अल्लि बरुवंतद्दु ओंदागि नोडिकोळ्ळि हीगे राहु दिवाकरं अंदरे सूर्यनन्नु जिग्रक्षति ग्रहीतुं इच्छति याव दिवस हनुमंत अल्लि हारिकोंडु होगि सूर्यन हिडलिक्के अंत हेळि हण्णु तेळ्कोंडु होग्तानो अदे दिवस राहु कूड एनु माड्ता इद्दानंद्रे अवनन्न हिडलिक्के अंत हेळि होग्ता इद्दाने अदु याके अंत हेळि मुंदक्के हेळ्तारे मुंदिन श्लोकदल्लि एनु अंत हेळि राहु नवग्रहगळल्लि ओंदु राहु केतु नम सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः अंत ना नवग्रह श्लोकवन्न हेळुवाग अल्लि हेळ्तेवे अल्वा ई राहु मत्ते केतु ओब्ब राक्षस आगिद्दरे अमृत कुडिदंत संदर्भदल्लि अवर तलेयन्न कत्तरिसि बिडतारे आग राहु मत्ते केतु अंत हेळि आगुवंतद्दु राहु मुंड मेलभग केड़गिन भाग याद केतु अंत आगुंतु हीगे राहुन रूप कूड़ा हेगे सर्पद रूप दल अर्ध तुंड सर्पद रूप दलो ही इंत वो ना के नम कुंडली नोड़ा ऐन दोष बंदा ना नवग्रह शांतियन अदान शमन अंत ग्रह राहु अल मुदेण अंतल बेत्र गमनोण राहु अव ग्रह अथवा ऐनमे अली इवन हिड़ी अंत हर हिड़ी ईग नि अर्थ आते मुंदे नोड़ोण नेक्स्ट शिशु हनुमंतं दृष्ट्वा त्रस्तः राहु इंद्रभवनं गत्वा इंद्रमुवाच शिशुवादंत हनुमंतन अल्ली कंडंत राहु अलीग तान याव हिडलिके अंत सूर्यन होग्तानो अदे संदर्भदल्लि हनुमंतन कंडंत आ राहु ऐन अंद्रे इंद्रभवनं गत्वा इंद्रन बळिगे होग्तान देवतेगळ अधिपति इंद्र
ಅಲ್ವಾ ದೇವೇಂದ್ರ ಅಂತ ಕೂಡ ನಮಗೆ ಹೇಳ್ತಾರೆ ಇಂದ್ರ ಭವನಕ್ಕೆ ಹೋಗಿ ಇಂದ್ರಂ ಉವಾಚ ಇಂದ್ರನ ಕುರಿತು ಈ ರೀತಿಯಾಗಿ ಹೇಳ್ತಾನೆ ಏನಾಯಿತು ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತಾನೆ ಒಂದು ಪ್ರಪಂಚದಲ್ಲಿ ಬೇರೆ ಏನು ಘಟನೆ ನಡೆಯತಾ ಉಂಟು ದೊಡ್ಡ ಘಟನೆ ನಡೆಯತಾ ಉಂಟು ಬಹಳ ತೊಂದರೆ ಆಗ್ತಾ ಉಂಟು ಮುಂದಕ್ಕೆ ಸೂರ್ಯನ ಹಿಡಲಿಕ್ಕೆ ಹೋಗ್ತಾ ಇದ್ದೆ ನಾನು ಒಂದು ದೂರನ್ನ ಕೊಡ್ಲಿಕ್ಕೆ ಈಗ ಇಂದ್ರನ ಬಳಿಗೆ ರಾಹು ಹೋಗ್ತಾ ಇದ್ದಾನೆ अद्याहं पर्वकालेतु जिघृक्षु सूर्यमागतः अथान्यो राहु रासाद्य जग्राह सहसा रविम् अनुवाद नोडोण अद्य पर्वकाले अस्मिन् पर्वदिने अमावास्यायां अहं सूर्यं जिघृक्षुः ग्रहीतुम् इच्छन् आगतः तु आयातः अथ अनन्तरं अन्यः राहुः राहुसदृशः अपरः सहसा शीघ्रम् आसाद्य आगत्य रविं जग्राह रविं ग्रहीतवान् ಈಗ ಏನಾಗ್ತದೆ ಅಂದ್ರೆ ಯಾವಾಗ ಇವನು ಇಂದ್ರನ ಬಳಿಗೆ ಹೋಗಿ ದೂರನ ಕೊಡ್ತಾನೆ ಏನಂತ ದೂರ ಕೊಡ್ತಾನೆ ನೋಡಿ ಈಗ ದೂರನ ಕೊಡೋದು ಅಂದ್ರೆ ಅವನತ್ರ ಅಹವಾಲನ ಹೇಳುವಂತದ್ದು ಈಗ ಏನಾಯ್ತು ಅಂತ ಹೇಳಿ अद्य पर्वकाले दिवस पर्वकाल पर्वकाल अरे वो हब्ब पर्व अरे हब्ब अंत अर्थ विशेषवद सन्दा ना हेलबू आ दिवस ऐन पर्वकाल ना हेगे तक अमावास्या दिन अंत अर्थ हिंदी काल ग्रहण आगुंधने ಯಾವ ತಿಳ್ಕೊಳ್ತಿದ್ರು ಅಂದ್ರೆ ರಾಹು ಹೋಗಿ ಸೂರ್ಯನ ನುಂಗೋದು ಅಂತ ಹೇಳಿ ನುಂಗಿ ಕಬಳಿಸು ಅಂತ ಹೇಳಿ ಅರ್ಥ ಆ ರೀತಿಯಾಗಿ ಮಾಡ್ತಾ ಇದ್ರು ಇದು ಕೂಡ ಅದೇ ದಿವಸ ಅಮಾವಾಸ್ಯೆ ದಿವಸ ಆಗಿರುತ್ತದೆ ಗ್ರಹಣ ಕಾಲದ ಹಾಗೆ ಒಂದು ರೀತಿಯಾಗಿ ರಾಹು ಹೋಗಿ ಸೂರ್ಯನನ್ನ ಅಲ್ಲಿ ಆವರಿಸಿ ಬಿಡೋದು ಅಂತ ಹೇಳಿ ಈ ರೀತಿಯಾಗಿ ಯಾವಾಗ ರಾಹು ಅಲ್ಲಿ ಹೋಗಿ ಮಾಡಬೇಕು ಅಂತ ಹೇಳಿದ್ ಮಾಡ್ತಾನೆ ಪರ್ವ ದಿವಸ ಅಂದ್ರೆ ಅಮಾವಾಸ್ಯೆ ದಿವಸ ಇದಕ್ಕೆ ಆಗ್ತಾ ಇರೋದು ಹೀಗೆ ಅಮಾವಾಸ್ಯೆ ದಿವಸ ನಾನು ಈ ಒಂದು ದಿವಸ ಹೋಗಿ ಅಂತ ಅನ್ಕೊಂಡಿದ್ನು ಅಹಂ ಸೂರ್ಯಂ ಜಿಗ್ರಕ್ಷು ಗ್ರಹೀತಂ ಇಚ್ಛನ್ ಅವನನ್ನ ಹಿಡಿಬೇಕು ಅಂತ ಹೇಳಿ ನಾನು ಈಗ ಹೋಗಿ ಸೂರ್ಯನ ಹಿಡಿಬೇಕು ಈ ಅಮಾವಾಸ್ಯೆ ದಿವಸ ಅಂತ ಹೇಳಿ ಹೋಗಿದ್ದೆನು ಅದೇ ದಿವಸ ಆಗತಃ ತು ಆಯಾತಃ ಅದೇ ದಿವಸ ಅವನು ಕೂಡ ಬಂದುಬಿಟ್ಟ ಇನ್ನೊಬ್ಬ ರಾಹು ಕೂಡ ಬಂದುಬಿಟ್ಟ ಅತ ಅನಂತರಂ ಅನ್ಯಃ ರಾಹು ಇನ್ನೊಬ್ಬ ರಾಹು ಸದೃಶನಾದಂತ ನನ್ನಂತೆಯೇ ಇನ್ನೊಬ್ಬ ದೊಡ್ಡ ರಾಹು ಅಂದ್ರೆ ಅವನಿಗೆ ಆಶ್ಚರ್ಯ ಆಗ್ತಾ ಉಂಟು ತಾನೇ ಒಂದು ಆ ಸುಡುವಂತ ಅವನು ಸೂರ್ಯನ ಹಿಡಲಿಕ್ಕೆ ಹೋಗ್ತಾನೆ ಅದಕ್ಕಿಂತಲೂ ವಿಶೇಷವಾದ ರಾಹು ನನ್ನದೇ ಸದೃಶನಾದಂತ ಒಬ್ಬ ಇನ್ನೊಬ್ಬ ಬರ್ತಾ ಇದ್ದಾನಲ್ವಾ ಅವನಿಗೆ ಆಶ್ಚರ್ಯದಿಂದ ಈಗ ಇಂದ್ರನಲ್ಲಿ ಹೇಳ್ತಾ ಇದ್ದಾನೆ ಅನ್ಯಃ ರಾಹು ಸಹಸ ಆ ಕೂಡಲೇ ಆಸಾದ್ಯ ಅಲ್ಲಿಗೆ ಬಂದು ರವಿಂ ಜಗ್ರಹ ರವಿಯನ್ನ ಹಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಲ್ಲಿಗೆ ಹಿಡಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಒಂದು ದೂರನ್ನ ಇಂದ್ರನ ಬಳಿ ಹೇಳ್ತಾನೆ ನಾನೇ ಒಂದು ಅಮಾವಾಸ್ಯೆ ದಿವಸ ಹೋಗಿ ಸೂರ್ಯನ ಹಿಡಬೇಕು ಅಂತ ಇದ್ದೆ ಆದರೆ ಏನಾಯ್ತು ಅಂದ್ರೆ ಅದರ ಮೊದಲೇ ಒಬ್ಬ ಇನ್ನೊಬ್ಬ ರಾಹು ಬಂದು ನನ್ನಂತೆ ಇರುವಂತ ಇನ್ನೊಬ್ಬ ರಾಹು ಬಂದು ಏನು ಮಾಡ್ದ ಈ ಸೂರ್ಯನ ಹಿಡಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ದೂರನ್ನ ಕೊಡ್ತಾನೆ ಇಂದ್ರನ ಬಳಿಯಲ್ಲಿ इंद्रः करीन्द्र मारुह्य राहुं कृत्वा पुरस्सरं प्रायाद्यत्र भवत् सूर्यः सहानेन हनुमता ಇದಿಗ ನಾನು ವ್ಯಾಕರಣ ಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ ಸ್ವಲ್ಪ ಗಮನ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ ಇದು ನಿಮಗೆ ಮುಂದೆ ಎಸ್ಸೆವನಿಗೆ ಬೇಕಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಸಿಲೆಬಸ್ ಕೂಡ ಆಗಬೇಕಾಗ್ತದೆ ನೋಡ್ಕೊಳ್ಳಿ ಮತ್ತೆ ಕೆಲವೇ ಮುಂದಕ್ಕೆ ನಾನು ಸಮಯ ಸಿಕ್ಕಿದಾಗ ಮಾಡ್ತೀನಿ ಈಗ ಅನುವಾದ ನೋಡೋಣ ಇಂದ್ರಃ ಶಕ್ರಃ ಪರ್ಯಾಯ ಪದ ಕರೀಂದ್ರಂ ಐರಾವತಂ ಇದು ಕೂಡ ಪರ್ಯಾಯ ಪದ ನೋಡ್ಕೊಳ್ಳಿ ಕರೀಂದ್ರ ಐರಾವತ ಅಂತ ಹೇಳಿ ಅರ್ಥ ಇಂದ್ರನ ಆನೆಯ ಹೆಸರು ಆರುಹ್ಯ ರಾಹುಂ ಸಿಂಹಿಕಾಸುತಂ ಪುರಸ್ಸರಂ ಕೃತ್ವಾ ಅಗ್ರೇಸರಂ ಕೃತ್ವಾ ಯತ್ರ ಯಸ್ಮಿನ್ ಪ್ರದೇಶೇ ಸೂರ್ಯಃ ದಿನಕರಃ ಅನೇನ ಹನುಮತಾ ಸಹ ಬಾಲೇನ ಮಾರುತಿನಾ ಸಾರ್ಧಂ ಅಭವತ್ ಆಸೀತ್ ತತ್ರ ಪ್ರಾಯಾತ್ ಅಗಚ್ಚತ್ ಈಗ ಏನಾಗ್ತದೆ ಅಂದ್ರೆ ಇಂದ್ರನು ಈಗ ಏನು ಮಾಡ್ತಾನೆ ದೂರ ಕೊಟ್ಟ ನಂತರ ಅಲ್ಲಿ ಅದನ್ನ ಏನಾಯ್ತು ಅಂತ ವಿಚಾರಣೆ ಮಾಡ್ಲಿಕ್ಕೆ ಹೋಗಲೇಬೇಕಲ್ವಾ ಈಗ ರಾಹು ದೂರ ಕೊಟ್ಟ ಇಂದ್ರನ ಬಳಿ ಅದರಂತೆ ಇಂದ್ರ ಏನು ಮಾಡ್ತಾನೆ ಈಗ ಮುಂದಕ್ಕೆ ಹೋಗ್ತಾನೆ ಇಂದ್ರಃ ಇಂದ್ರನು ಕರೀಂದ್ರಂ ಆರುಹ್ಯ ಕರೀಂದ್ರನನ್ನ ಕರೀಂದ್ರ ಅಂದ್ರೆ ಕರೀಣಾಂ ಇಂದ್ರಃ ಕರೀಂದ್ರ ಅಂದ್ರೆ ಕರಿ ಅಂದ್ರೆ ಆನೆ ಅಂತ ಹೇಳಿ ಅರ್ಥ ಹೀಗೆ ಆನೆಗಳಿಗೆ ಒಡೆಯನಾದವನು ಯಾರು ಐರಾವತ ಅಂದ್ರೆ ಇಂದ್ರನ ಒಂದು ಆನೆ ಹೆಸರು ಐರಾವತ ನೆನಪಿಟ್ಕೊಳ್ಳಿ ಐರಾವತ ಬರೆಯುವಂತದ್ದು ಹೇಗೆ ಅಂತ ಹೇಳಿ ಐರಾವತಃ ಏ ಬರ್ದು ಐ ನೋಡಿದು ಐ ಅಂತ ಹೇಳೋದು ಇದನ್ನ ಐರಾವತಃ ಅಂದ್ರೆ ಇದು ಏನು ಇಂದ್ರನ ಒಂದು ಆನೆ ನೋಡಿ ನೆನಪಿಟ್ಕೊಳ್ಳಿ ಕರೀಂದ್ರ ಅಂದ್ರೆ ಇಲ್ಲಿಗೆ ಹೇಳುವಂಥದ್ದು ಐರಾವತಕ್ಕೆ ಯಾಕಂದ್ರೆ ಆನೆಗಳ ಒಡೆಯ ಅಂತೇಳಿ ಹೀಗೆ ಈ ಒಂದು ಐರಾವತವನ್ನು ಏರಿಕೊಂಡು ರಾಹುಂ ರಾಹುವನ್ನು ಪುರಸ್ಸರಂ ಕೃತ್ವ ಎದುರುಗಡೆ ಒಬ್ಬ ಬೇಕಲ್ಲ ಅವನಿಗೆ ಎಲ್ಲಿಂದ ದಾರಿ ತೋರಿಸ್ಬೇಕಲ್ಲ ಹೇಗೆ ಹೋಗ್ಬೇಕು ಅಂತೇಳಿ ಹಾಗಾಗಿ ರಾಹುವನ ಮುಂದಿಟ್ಟುಕೊಂಡು ಪುರಹಸರಂ ಅಂದ್ರೆ ಮುಂದಕ್ಕೆ ಇಟ್ಟುಕೊಂಡು ಅವನನ್ನ ತನ್ನ ಒಂದು ಆನೆ ಎದುರುಗಡೆ ಅವನನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಟ್ಟು ಆ ರಾಹು ಮುಂದೆ ಹೋಗ್ತಾ ಹೋಗ್ತಾ ಯತ್ರ ಯಾವ ಪ್ರದೇಶದಲ್ಲಿ ಸೂರ್ಯ ಸೂರ್ಯನು
ಹನುಮಂತ ಸಹ ಈ ಒಂದು ಹನುಮಂತನ ಜೊತೆಗೆ ಇದ್ದಾನ ಅಂದ್ರೆ ಈಗ ಹನುಮಂತ ಅಲ್ಲಿ ಆಲ್ರೆಡಿ ಬಂದು ನಿಂತಿದ್ದಾನಲ್ಲ ಅವನು ಇದ್ದಾನಲ್ಲ ಆಗ್ಲೇ ಹಾಗಾಗಿ ರಾಹುವನ್ನು ಮುಂದೆ ಇಟ್ಟುಕೊಂಡು ಎಲ್ಲಿ ಹನುಮಂತನಿದ್ದಾನ ಸೂರ್ಯನ ಜೊತೆಗೆ ಅಲ್ಲಿಗೆ ತತ್ರ ಹನುಮಂತ ಸಹ ಅಭವತ್ ತತ್ರ ಪ್ರಾಯಾತ್ ಎಲ್ಲಿ ಹನುಮಂತನಿದ್ದಾನ ಸೂರ್ಯನ ಜೊತೆಗೆ ಅಲ್ಲಿಗೆ ಹೋಗಿ ತಲುಪುತ್ತಾನೆ ಪ್ರಾಯಾತ್ ಅಂದ್ರೆ ಅಗಚ್ಚತ್ ಅಲ್ಲಿಗೆ ಪ್ರಾಯಾತ್ ಪ್ರಾಣ ಉಪಸರ್ಗದಿಂದ ಆಯಾತ್ ಅನ್ನೋದು ಬಂದದು ಅಂದ್ರೆ ಅಗಚ್ಚತ್ ಅಲ್ಲಿಗೆ ಹೊರಟನು ಅಲ್ಲಿಗೆ ಹೋಗ್ತಾನೆ ಈಗ ಏನು ಮಾಡ್ತಾನೆ ಇಂದ್ರ ಇವನ್ನ ಐರಾವತನ ಏರಿಕೊಂಡು ರಾಹುವನ್ನು ಮುಂದಿಟ್ಟುಕೊಂಡು ಎಲ್ಲಿ ಹನುಮಂತನ ಸೂರ್ಯನ ಜೊತೆಗೆ ಇದ್ದಾನೋ ಅಲ್ಲಿಗೆ ಸೀದಾ ಹೋಗಿ ನೋಡ್ತಾನೆ ಏನಾಗ್ತಾ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋಗ್ತಾನೆ ಇಂದ್ರದೇವ ಈಗ ಏನಾಗ್ತದೆ ನೋಡೋಣ ಮುಂದಕ್ಕೆ 11ನೇ ಶ್ಲೋಕ ಐರಾವತಂ ತತೋ ದೃಷ್ಟ್ವಾ ಮಹತ್ತತದಿದಮಿತ್ಯಪಿ ಫಲಂ ಮತ್ವಾ ಹಸ್ತಿರಾಜಂ ಅಭಿದುದ್ರಾವ ಮಾರುತಿಹಿ ಅಂತ ಹೇಳಿ ನೋಡೋಣ 11ನೇದು ಅನುವಾದ ತತಃ ಮಾರುತಿಹಿ ಹನುಮಾನ್ ಐರಾವತಂ ದೃಷ್ಟ್ವಾ ಕರೀಂದ್ರಂ ವೀಕ್ಷ್ಯ ದೃಷ್ಟ್ವಾ ವೀಕ್ಷ್ಯ ಪರ್ಯಾಯ ಪದ ನೋಡಿ ಇದಮಪಿ ಮಹತ್ ಫಲಂ ಏತದಪಿ ತತೋಪಿ ಬೃಹತ್ ಫಲಂ ಇತಿ ಮತ್ವಾ ಜ್ಞಾತ್ವಾ ತತ್ ತಸ್ಮಾತ್ ಕಾರಣಾತ್ ಹಸ್ತಿರಾಜಂ ಐರಾವತಂ ಅಭಿದುದ್ರಾವ ಗ್ರಹೀತುಂ ಅಭ್ಯಧಾವತ್ ಅಭಿದಧಾವ ಈಗ ಇನ್ನೊಂದು ರೀತಿ ಘಟನೆ ನಡೀತದೆ ಯಾವಾಗ ಇಂದ್ರ ರಾಹುನ್ ಮುಂದಿಟ್ಟುಕೊಂಡು ಈ ಸೂರ್ಯನು ಇದ್ದಲ್ಲಿಗೆ ಮತ್ತು ಹನುಮಂತ ಇದ್ದಲ್ಲಿಗೆ ಬರ್ತಾನೋ ಆ ಸಂದರ್ಭದಲ್ಲಿ ಈಗ ಏನಾಗ್ತದೆ ನೋಡೋಣ ತತಃ ಮಾರುತಿ ಆ ನಂತರ ಮಾರುತಿಯು ಈಗ ಬಂದಿದ್ದಾನೆ ಈಗ ಐರಾವತ ಹಿಡ್ಕೊಂಡು ಇಂದ್ರ ಅಲ್ಲಿಗೆ ಬಂದಿದ್ದಾನೆ ಇದು ಅದರ ಮಧ್ಯೆ ಬಹಳಷ್ಟು ಶ್ಲೋಕ ಇದೆ ಅಂತ ಮಾಡಿದ್ದಾರೆ ನೋಡಿ ಆ ನಂತರ ಮಾರುತಿಯನ್ನು ಕಣ್ಣಂತ ಐರಾವತನ ಕಣ್ಣಂತಹ ಈ ಹನುಮಂತನು ಐರಾವತನ ದೃಷ್ಟ್ವ ಐರಾವತ ನೋಡಿ ಇಂದ್ರದೇವನು ಅದರಲ್ಲಿ ಕುಳಿತುಕೊಂಡಿದ್ದಾನೆ ಅದೇ ರೀತಿಯಲ್ಲಿ ದೊಡ್ಡ ಆನೆ ಕಾಣ್ತಾ ಉಂಟು ಐರಾವತ ಕಾಣ್ತಾ ಉಂಟು ಅದನ್ನು ನೋಡಿದಂಥ ಈ ಬಾಲಕನಾದಂತಹ ಹನುಮಂತನು ಇದಮಪಿ ಮಹತ್ ಫಲಂ ಇದು ಕೂಡ ದೊಡ್ಡ ಫಲವೆಂದು ಮತ್ವ ತಿಳಿದು ಮತ್ವ ಅಂದರೆ ತಿಳಿ ಜ್ಞಾತ್ವ ಅಂತ ಹೇಳಿ ಅರ್ಥ ಇದನ್ನು ಇದು ಕೂಡ ದೊಡ್ಡ ಫಲ ಇದಕ್ಕಿಂತಲೂ ದೊಡ್ಡ ಫಲ ಅಂತ ತಿಳಿದುಕೊಂಡಂತಹ ಆ ಹನುಮಂತನು ಹಸ್ತಿರಾಜಂ ಆ ಐರಾವತಂ ಹಸ್ತಿರಾಜಂ ಇನ್ನೊಂದಕ್ಕೆ ಪರ್ಯಾಯ ಪದ ಹಸ್ತಿರಾಜ ಅಂತ ಹೇಳ್ಬೋದು ಪರ್ಯಾಯ ಪದ ಹಸ್ತಿರಾಜ ಅಥವಾ ಕರೀಂದ್ರ ಅಂತ ಹೇಳಿ ಪರ್ಯಾಯ ಪದ ನಿಮ್ಗೆ ಯಾವುದು ಬಂದರೂ ಕೂಡ ಗೊತ್ತಿರಬೇಕು ಕರೀಂದ್ರ ಅಥವಾ ಹಸ್ತಿರಾಜ ಅಂತ ಹೇಳಿ ಗೊತ್ತಿರಬೇಕು ಹೀಗೆ ಈ ಹಸ್ತಿರಾಜನನ್ನು ಕಂಡು ಈ ಒಂದಿದು ಅಭಿದುದ್ರಾವ ಆ ಅದರ ಇದು ಯಾವುದು ಆ ಆನೆಯ ಎದುರುಗಡೆ ಹೋಗಿ ಅಲ್ಲಿ ಅದನ್ನು ಹಿಡಲಿಕ್ಕೆ ಅಂತೇಳಿ ಹೋಗ್ತಾನೆ ಈ ಹನುಮಂತ ಏನು ಮಾಡ್ತಾನೆ ಈಗ ಇಲ್ಲಿಗ ಯಾವಾಗ ಇಂದ್ರದೇವ ರಾಹುಲ್ ಮುಂದಿಟ್ಟುಕೊಂಡು ಮುಂದಕ್ಕೆ ಮುಂದಕ್ಕೆ ಬರ್ತಾನೋ ಹನುಮಂತನಿದ್ದಲ್ಲಿ ಆಗ ಇದು ಕೂಡ ಒಂದು ದೊಡ್ಡ ಫಲ ಈ ಕರೀಂದ್ರನು ಕೂಡ ಈ ಐರಾವತ ಕೂಡ ದೊಡ್ಡ ಹಣ್ಣೆಂದು ತಿಳಿದು ಅದನ್ನೇ ಹಿಡಲಿಕ್ಕೆ ಅಂತೇಳಿ ಸೀದಾ ಅದರ ಕಡೆ ಓಡಿಕೊಂಡು ಹಾರಿಕೊಂಡು ಆ ಮಗುವಾದಂತಹ ಒಂದು ಮಾರುತಿಯು ಅಥವಾ ಹನುಮಂತನು ಓಡಿಕೊಂಡು ಬರುತ್ತಾನೆ ನೋಡಿ ಅಲ್ಲಿಗೆ ಚಿತ್ರ ಕೊಟ್ಟಿದ್ದಾರೆ ಕೆಳಗೆ ಬಹಳ ಸುಂದರವಾಗಿದೆ ಸೂರ್ಯದೇವ ಇದ್ದಾನೆ ಇಂದ್ರದೇವ ಇದ್ದಾನೆ ಐರಾವತ ಇದೆ ಆ ಮಗು ಕೂಡ ಇದೆ ಯಾವ ರೀತಿ ಇದಾಗ್ತದೆ ಅಂತ ಹೇಳಿ ಘಟನೆ ನೋಡಿ ಈಗ ಮುಂದಕ್ಕೆ ಏನಾಗ್ತದೆ ಅಂತೇಳಿ ಮಾಧಾವ ಮಾನಂತೂ ನಾತಿ ಕ್ರುದ್ಧ ಶಚೀಪತಿ ಹಸ್ತಾಂತದತಿ ಮುಕ್ತೇನ ಕುಲಿಶೇನಾಭ್ಯ ತಾಡಯತ್ ಈಗ ಒಂದು ಘಟನೆ ನಡೀತದೆ 12ನೇ ಶ್ಲೋಕದ ಅನುವಾದ ನೋಡೋಣ ಇದರಲ್ಲಿ ಏವಂ ಆಧಾವಮಾನಂ ತು ಐರಾವತಂ ಗ್ರಹೀತುಂ ಧಾವಂತಂ ಹನುಮಂತಂ ಚ ನ ಅತಿಕ್ರುದ್ಧ ಅತಿಕ್ರೋಧರಹಿತಃ ಶಚೀಪತಿಃ ಇಂದ್ರಃ ಹಸ್ತಾಂತಾತ್ ಕರಾಗ್ರಾತ್ ಅತಿಮುಕ್ತೇನ ಕುಲಿಶೇನ ತಾಡಿತುಂ ಉದ್ಯುಕ್ತೇನ ವಜ್ರಾಯುಧೇನ ಅಭ್ಯತಾಡಯತ್ ಪ್ರಾಹರತ್ ಯಾವಾಗ ಈ ಒಂದು ಐರಾವತ ದೊಡ್ಡ ಹಣ್ಣು ಹೇಳಿ ಹತ್ರ ಹತ್ರ ಬರ್ತಾನೋ ಆಗ ಇಂದ್ರದೇವ ಏನು ಸುಮ್ಮನೆ ಇದ್ದಿರ್ತಾನ ಇಲ್ಲ ಅವನ ಕೈಲೇನಿದೆ ವಜ್ರ ಇದೆ ಆ ವಜ್ರನ ಏನು ಮಾಡ್ತಾನೆ ನೋಡೋಣ ಈ ಶ್ಲೋಕದಲ್ಲಿ ಏವಂ ಆಧಾವ ಮಾನಂತು ಈ ರೀತಿಯಾಗಿ ಓಡ್ತಾ ಓಡ್ತಾ ಆನೆಯ ಬಳಿಗೆ ಓಡ್ತಾ ಓಡ್ತಾ ಬರ್ತಿರುವಂತಹ ಒಂದು ಈ ಬಾಲಕನನ್ನು ಕಣ್ಣಂತಹ ಒಂದು ಈ ಇಂದ್ರದೇವನು ನ ಅತಿಕ್ರುದ್ಧ ಕೋಪಗೊಳ್ಳಲಿಲ್ಲ ಏನೋ ಅಷ್ಟು ಅತಿಕ್ರೋಧರಹಿತ ಅಂದರೆ ಯಾಕಂದ್ರೆ ಸಣ್ಣ ಮಗು ಅಲ್ಲಿ ಬರ್ತಾ ಇರೋದು ಏನೋ ಒಂದು ತಿಳಿಯದದು ಮಾಡ್ತಾ ಉಂಟು ಆಗ ಸೂರ್ಯನ ಕೂಡ ಹಾಗೆ ಅಂದ್ಕೊಂಡದು ಇವನು ಕೂಡ ಹಾಗೆ ಅಂದ್ಕೊಳ್ತಾನೆ ಆದರೆ ಸ್ವಲ್ಪ ಒಂದು ಇದನ್ನು ಘಟನೆ ಆಗ್ತದೆ ನೋಡಿ ಈಗ ಇಂದ್ರದೇವ ಹೆಚ್ಚು ಕೋಪಗೊಳ್ಳಲಿಲ್ಲ ಶಚೀಪತಿ ಇಂದ್ರನು ಹಸ್ತ ಅಂತ ತನ್ನ ಕೈಲಿ ಅವನ ಕೈಲಿ ಏನಿದೆ ಇಂದ್ರದೇವನ ಕೈಲಿ ವಜ್ರ ನಿಮ್ಗೆ ಇದರ ಪಾಠನ ಮೊದಲೇ ಮಾಡಿದೆ ವಜ್ರ ಇದರ ಕತೆ ಬಗ್ಗೆ ಅಲ್ವಾ ಹೀಗೆ ಅವನ ಕೈಲಿ ಬಹಳ ಒಂದು ಬಲಿಷ್ಠವಾದಂಥ ವಜ್ರ ಇದೆ ಆ ವಜ್ರಾಯುಧದಿಂದ ಹಸ್ತ ಅಂತ ಕರಾಗ್ರತ ಅಂದರೆ ತನ್ನ ಕೈಲಿರುವಂತಹ ಕೈಯಿಂದ ಅತಿಮುಕ್ತೇನ ಕುಲಿಶೇನ ಇದರಿಂದ ವಜ್ರದಿಂದ ಮುಕ್ತ ಮಾಡಿ ಆ ಕೈಯನ್ನು ಬಿಟ್ಟು ಈಗ ಅದರ ಅವನ ಮೇಲೆ ಹೀಗೆ ಹೊಡೆದು ಬಿಡ್ತಾನೆ ಕುಲಿಶ ಅಂದರೆ ಅಲ್ಲಿ ವಜ್ರದ ಆಯುಧ ಅಂತ ಹೇಳಿ ಅರ್ಥ ಈಗ
ಈ ಒಂದು ವಜ್ರದಿಂದ ವಜ್ರಾಯುಧದಿಂದ ಕುಲಿಶೇನ ಅಭ್ಯಥಾಡೆ ಅವನಿಗೆ ಹೊಡೆದು ಬಿಡುತ್ತಾನೆ. ಯಾವಾಗ ಮಗು ತನ್ನ ಬಳಿಗೆ ಓಡಿ ಓಡಿ ಬರ್ತಾ ಉಂಟು ಐರಾವತನ ಕಂಡು ತಾನು ಕೂಡ ಅಲ್ಲೇ ಇದ್ದೇನೆ, ಆಗ ಇಂದ್ರದೇವ ಏನು ಮಾಡ್ತಾನೆ, ಬರ್ತಾ ಇರೋದು ಸಣ್ಣ ಮಗು ಅದೇ ಅಲ್ಲ, ಅವನಿಗೆ ಅಷ್ಟೇ ಅಲ್ಲ, ಅವನಿಗೆ ಗೊತ್ತಿದೆ ಅದು ಏನು ಅಂತ ಹೇಳಿ, ಅದು ಶಕ್ತಿ ಕೂಡ ಗೊತ್ತಿದೆ. ಹಾಗಾಗಿ ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗೆ ಹಾಗೆ ಬರಲಿಕ್ಕೆ ಆಗುವುದಿಲ್ಲ, ಇದು ಅತಿಯುಕ್ತ ಅತಿ ಶಕ್ತಿಯುತ ಅತೀಂದ್ರಿಯವಾದಂತಹ ಒಂದು ಮಗು ಅಂತೇಳಿ ಅವನಿಗೆ ಗೊತ್ತಾಗ್ತದೆ. ಹಾಗಾಗಿ ಏನು ಕೋಪಗೊಳ್ಳದೆ ತನ್ನ ಬಳಿಗೆ ಬರ್ತದೆ ಆ ಮಗುವಿಗೆ ಮೆಲ್ಲ ಹೀಗೊಂದು ಇದು ಮಾಡಿ ಒಂದು ವಜ್ರ ಇದನ್ನು ಅಭ್ಯಥಾಡ್ತಾನೆ, ಸಣ್ಣಕ್ಕೆ ಹೊಡೆದು ಬಿಡ್ತಾನೆ. ಹೀಗೆ ಆ ಮಗುವಿಗೆ ಒಂದು ರೀತಿಯಾಗಿ ನೋವಾಗುವಂತಹದ್ದು ನೋಡಿ ನೀವು ಏನಾಗ್ತದೆ ಅಂತೇಳಿ. ತಥೋ ಗಿರೌ ಪಪಾತೈಷ ಇಂದ್ರ ವಜ್ರಾಭಿತಾಡಿತಃ ಪತಮಾನಸ್ಯ ಚೈತಸ್ಯ ವಾಮೋ ಹನುರಭಜ್ಜತ. ಇದೊಂದು ರೀತಿ ಏನಾಗ್ತದೆ, ಹನುಮಂತ ಅಂತ ಹೇಳುವುದು ಅವನಿಗೆ ಹೆಸರು ಬರಲಿಕ್ಕೆ ಒಳ್ಳೆ ಒಂದು ಕಾರಣ ಆಗುವಂತ ಒಂದಿದೀಗ ತತ್ ಈಗ ಅನುವಾದ ನೋಡೋಣ. ತತಃ ಇಂದ್ರ ವಜ್ರಾಭಿತಾಡಿತಃ ಇಂದ್ರಸ್ಯ ವಜ್ರಾಯುಧೇನ ಅಭಿಹತಃ ಇಂದ್ರೇಣ ವಜ್ರಾಯೇನ ಅಭಿತಾಡಿತಃ ಏಷಃ ಹನುಮಾನ್ ಗಿರೌ ಕಸ್ಮಿಂಶ್ಚಿತ್ ಪರ್ವತೆ ಪಪಾತ ಚ ಪತಮಾನಸ್ಯ ಏತಸ್ಯ ಪತತಃ ಅಸ್ಯ ವಾಮಃ ಹನುಃ ದಕ್ಷಿಣೇತರಃ ಹನುಃ ವಾಮಭಾಗೆ ಸ್ಥಿತಃ ಕಪೋಲಸ್ಯ ಉಪರಿತನ ಭಾಗಃ ಅಭಜ್ಜತ ಭಗ್ನಃ ಅಭವತ್ ವಾಮಹನುಃ ಇತ್ಯಪಿ ಪಾಠಾಂತರಂ ಹನುಶಬ್ದಃ ಸ್ತ್ರೀಯಾಂ ಪುಂಸಿ ಚ ವರ್ತತೆ. ಈಗ ಇದರ ಬಗ್ಗೆ ಹನು ಬಗ್ಗೆ ಹೇಳ್ತಾರೆ, ಹನು ಅಂತ ಹೇಗೆ ಬಂತು ಅಂತೇಳಿ ಈಗ ನೋಡಿ. ತತಃ ಇಂದ್ರ ವಜ್ರಾಭಿ ತಾಡಿತಃ ಆನಂತರ ಇಂದ್ರ ವಜ್ರಾಭಿ ತಾಡಿತ ಇಂದ್ರನಲ್ಲಿರುವಂತಹ ವಜ್ರದ ಆಯುಧದಿಂದ ಹೊಡೆಯಲ್ಪಟ್ಟಂತಹ ಈ ಮಗುವು ಏನಾಗ್ತದೆ, ಇಂದ್ರನ ಒಂದು ಕೈಯನ್ನು ಬೀಸಿಬಿಡ್ತಾನೆ ತನ್ನ ವಜ್ರಾಯುಧದಿಂದ, ಯಾವಾಗ ಅದಕ್ಕೆ ಆ ಮಗುಗೆ ಪೆಟ್ಟು ಬಿತ್ತು ಆಗ ಇಂದ್ರೇಣ ವಜ್ರಾಯನ ಅಭಿತಾಡ್ತ ಹೊಡೆಯಲ್ಪಟ್ಟಂತಹ ಆ ಮಗು ಏಷ ಹನುಮಾನ್ ಈ ಒಂದು ಬಾಲಕನಾದ ಹನುಮಂತನು ಗಿರೌ ಗಿರೌ ಗಿರಿಹಿ ಗಿರಿ ಗಿರಿ ಅಂದರೆ ಸಪ್ತಮಿ ಏಕವಚನಲ್ಲಿರುವಂಥದ್ದು ಗಿರೌ ಬೆಟ್ಟದ ಮೇಲೆ ಪಪಾತ ಬಿದ್ದು ಬಿಟ್ಟಿತು. ಯಾವಾಗ ಒಂದು ಅವನ ವಜ್ರಾಯುಧದಿಂದ ಪೆಟ್ಟು ಬಿತ್ತೋ ಆ ಇದಕ್ಕೆ ಅದಕ್ಕೆ ಬಲಕ್ಕೆ ಸೀದ ಹೋಗೋದು ಭೂಮಿಯ ಮೇಲಿರುವಂತಹ ದೊಡ್ಡ ಬೆಟ್ಟದ ಮೇಲೆ ಬೀಳ್ತದೆ. ಪತಮಾನಸ್ಯ ಏತಸೆ ಯಾವಾಗ ಈ ಮಗು ಮೇಲಿಂದ ಕೆಳಗೆ ಫಾಸ್ಟಾಗಿ ಬಂದು ಬಿತ್ತು, ಈ ಒಂದು ಪತಮಾನಸ್ಯ ಏಷ ಅಂದರೆ ಈ ಒಂದು ಬಿದ್ದಂತಹ ಮಗುವಿನ ಏತಸ್ಯ ವಾಮಃ ಹನುಃ ವಾಮ ಅಂದರೆ ಎಡ ಅಂತ ಹೇಳಿ ಅರ್ಥ, ಎಡಭಾಗ ಅಂತ ಹೇಳಿ ಅರ್ಥ. ಇದಕ್ಕೆ ಪರ್ಯಾಯ ಪದ ದಕ್ಷಿಣೇತರಃ ಅಂತ ಕೂಡ ಹೇಳ್ತಾರೆ ನೋಡ್ಕೊಳ್ಳಿ. ವಾಮಃ ಇದು ಇದು ಪರ್ಯಾಯ ಪದ ಇದು, ಯಾಕಂದರೆ ನಿಮಗೆ ಇದರಲ್ಲಿ ಇದರಲ್ಲಿ ಬರುವಂಥದ್ದು ಯಾವುದು ಮಲ್ಟಿಪಲ್ ಚಾಯ್ಸಲ್ಲಿ ಬರ್ತದೆ ದಕ್ಷಿಣೇತರಃ ಅಂತಂದರೆ ಪರ್ಯಾಯ ಪದ, ಇದಕ್ಕೆ ನೀವು ಅಪೋಸಿಟ್ ಕೊಡೋದಾದರೆ ವಾಮಃ ಅನ್ನೋದಕ್ಕೆ ದಕ್ಷಿಣಃ ಅಂತ ಹೇಳಿ ಆಗ್ತದೆ. ವಾಮಃ ದಕ್ಷಿಣಃ ಎಡ ಬಲ, ಇದು ವಾಮ ಅಂದರೆ ಎಡಭಾಗ, ಇದು ಬಲಭಾಗ ಅಂತ, ರೈಟ್ ಆ್ಯಂಡ್ ಲೆಫ್ಟ್ ಅಂತೇಳಿ, ಇದು ಲೆಫ್ಟ್ ಇದು ರೈಟ್, ಇವತ್ತು ಬಲ ಅಂದರೆ ಶಕ್ತಿ ಅಂತ ಅರ್ಥ ಅಲ್ಲ, ಈಗ ರೈಟ್ ಅಂತ ಹೇಳಿ ಅರ್ಥ ನೋಡ್ಕೊಳ್ಳಿ. ಹೀಗೆ ಇದಕ್ಕೆ ಇನ್ನೊಂದು ಅರ್ಥ ದಕ್ಷಿಣ ಅಂದರೆ ದಕ್ಷಿಣ ಇತರ ಅಂದರೆ ಬೇರೆ ಅಂತ ಹೇಳಿ ಅರ್ಥ, ದಿಕ್ಕು ಅಂತ ಹೇಳಿ ಅರ್ಥ ಅಂದರೆ ಎಡಭಾಗ ಅಂತ ಹೇಳಿ ಅರ್ಥ. ಈಗ ನೋಡೋಣ ಅಂತ ಅಂತೇಳಿ, ವಾಮಃ ಹನುಃ ಎಡಭಾಗದ ಹನು, ಹನು ಅಂದರೆ ಏನು, ಈ ಒಂದು ಕಪೋಲ ಭಾಗ ಈ ಒಂದು ಭಾಗಕ್ಕೆ ನಾವು ಹನು ಅಂತ ಹೇಳ್ತೇವೆ, ಈ ಲೆಫ್ಟ್ ಅಥವಾ ಎರಡು ಬದಿಗೆ ಹನು ಅಂತ ಹೇಳೋದು ಈ ಭಾಗಕ್ಕೆ. ಈ ಭಾಗದಲ್ಲಿ ಎಡಭಾಗದಲ್ಲಿರುವಂಥ ನಮ್ಮ ಕೆನ್ನೆಯ ಇದರ ಈ ಭಾಗದಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿಗ ವಾಮಭಾಗಿ ಸ್ಥಿತ ಕಪೋಲಸ್ಯ ಉಪರಿತನ ಭಾಗ, ಕಪೋಲದ ಉಪರಿತನ, ಉಪರಿತನ ಸ್ವಲ್ಪ ಮೇಲ್ಭಾಗ, ಇಲ್ಲಿ ಸ್ವಲ್ಪ ಮೇಲ್ಭಾಗ. ನೀವು ನೋಡ್ತೀರಿ ಹನುಮಂತ ಚಿತ್ರ ಹೇಗೆ ಉಂಟದ್ರೆ, ಹೇಗೆ ಉಬ್ಬಿಕೊಂಡು ಅಂತೇಳಿ ಅಲ್ವಾ, ಹಾಗೆಯೇ ಇಲ್ಲಿ ನಿಮಗೆ ಅರ್ಥ ಆಗ್ತದೆ ಏನು ಅಂತ ಹೇಳಿ ನಾನು ಹೇಳಿದಾಗ, ಈ ಒಂದು ಮೇಲ್ಭಾಗವು ಅಭಜ್ಯತ ಅಲ್ಲಿ ಭಗ್ನವಾಗಿ ಹೋಯಿತು, ಏನೋ ಒಂದು ಉಬ್ಬಿಕೊಂಡು ಬಿಡ್ತು, ಬಹಳ ಒಂದು ಪೆಟ್ಟಾಗಿ ಅಲ್ಲಿ ನಿಮ್ಗೆ ಗೊತ್ತುಂಟು ಏನು ಜಜ್ಜಿದ ಹಾಗೆ ಆದ ಕೂಡ ತನ್ನಷ್ಟಕ್ಕೆ ಊತ ಬರುವಂಥದ್ದು ಅಲ್ವಾ, ನಮಗೆ ಎಲ್ಲೇ ಪೆಟ್ಟಾಗಿ ನಮಗೆ ಬಿದ್ದಾಗ ಒಂದು ತನ್ನಷ್ಟಕ್ಕೆ ತಾನೇ ಒಂದು ರೀತಿ ಸ್ವೆಲ್ಲಿಂಗ್ ಆಗ್ತದೆ, ದಪ್ಪಾಗಿ ಆಗ್ತದೆ. ಹಾಗೆ ಇಲ್ಲಿ ಈ ಮಗು ಕೂಡ ಹೀಗೆ ಕೆನ್ನೆ ಇದಾಗಿ ಬೀಳ್ತದೆ, ಆಗ ಯಾವಾಗ ಅದು ಬಿತ್ತು ಆಗ ತನ್ನಿಂದ ತಾನೇ ಅದರ ಕೆನ್ನೆ ಉಬ್ಬಿ ಬಿಟ್ಟಿತ್ತು. ಹೀಗೆ ವಾಮಹನು ಇತಿಪಿ ಪಾಠ, ಇದಕ್ಕೆ ವಾಮಹನು ಅಂತ ಕೊಡೋದಕ್ಕೆ ಇನ್ನೊಂದು ಹೆಸರಿದೆ ಹೇಳ್ತಾರೆ, ವಾಮಹನು ಅಥವಾ ವಾಮಹನು ಅಂತೇಳಿ. ಯಾಕಂದರೆ ಇದು ಸ್ತ್ರೀಲಿಂಗದಲ್ಲೂ ಕೂಡ ಅದನ್ನು ಉಪಯೋಗ ಮಾಡ್ತಾರೆ, ಸ್ತ್ರೀಲಿಂಗ ಪುಲ್ಲಿಂಗ ಎರಡೂ ಒಂದೇ ಹನು ಅನ್ನೋ ಶಬ್ದಕ್ಕೆ, ಹನು ಶಬ್ದ ಸ್ತ್ರೀಯ ಪುಂಸಿ ಚ ಬರ್ತದೆ, ಸ್ತ್ರೀ ಮತ್ತು ಪುಲ್ಲಿಂಗದಲ್ಲಿ ಕೂಡ ಇರುವಂತಹದ್ದು. ಹೀಗೆ ಯಾವಾಗ ಇವನ ಇಂದ್ರದೇವನ ಒಂದು ವಜ್ರಾಯುಧದಿಂದ ಬೀಳಿಸಲ್ಪಟ್ಟಿತು ಪರ್ವತದ ಮೇಲೆ, ಆಗ ಆ ಮಗುವಿನ ಎಡದವಡಿಯು ಉಬ್ಬಿಕೊಂಡು ಬಿಟ್ಟಿತು, ಊದಿಕೊಂಡು ಬಿಟ್ಟಿತು. ಹೀಗೆ ಈ ರೀತಿಯಾಗಿ ಆಗ್ತದೆ. ಕೊನೆಗೆ ಇಂದ್ರೇಣ ವರ ಪ್ರದಾನ ಆಯ್ತಾ, ಈಗ ಇವನು ಗೊತ್ತಿದೆ ಅನ್ನೋ ಇದಾಗುವುದು ಆಗಬಾರ್ದಲ್ಲ ಈ ಮಗುವಿಗೆ, ಮುಂದಕ್ಕೆ ಏನು ದೊಡ್ಡ ಕೆಲಸ ಆಗಬೇಕೆಂದು ಇಂದ್ರನು ಕೂಡ ಗೊತ್ತುಂಟು. ಹಾಗಾಗಿ ಈಗ ವರಪ್ರದಾನವನ್ನು ಮಾಡ್ತಾನೆ, ವರವನ್ನು ನೀಡ್ತಾನೆ. ನೋಡಿ ಏನು ವರ ಕೊಡ್ತಾನೆ ನೋಡೋಣ. ಮತ್ಕರೋತ್ಸಷ್ಟ ವಜ್ರೇಣ ಹನುರಸ್ಯ ಯಥಾಹತಃ ನಾಂನಾ ವೈ ಕಪಿಶಾರ್ದೂಲೋ ಭವಿತಾ ಹನುಮಾನಿತಿ. 14ನೇ ಶ್ಲೋಕದ ಅರ್ಥ ನೋಡೋಣ. ಯಥಾ ಯಸ್ಮಾತ್ ಕಾರಣಾತ್ ಮತ್ಕರೋತ್ಸಷ್ಟ ವಜ್ರೇಣ ಮಮಕರೇಣ
प्रक्षिप्त वज्रायुधेन मम कराग्रस्थित वज्रायुध ताडनेन अस्य बालस्य मारुतेः हनुः हतः भग्नः अभवत्। अतः कपिशार्दूलः अयं वानरवीरः नाम्ना वै हनुमानिति भविता भविष्यति लोके इतः परम् अयम् अञ्जनासुतः हनुमान् इति नाम्ना प्रसिद्धो भविष्यति इत्यर्थः। ಈಗ ಏನಾಗ್ತದೆ, ಯಾವಾಗ ಇಂದ್ರನ ಇದರಿಂದ ಹೊಡೆದ ಕೆಳಗೆ ಬಿಟ್ಟು ಬಿದ್ದಿತೋ ಆಗ ಈ ಇಂದ್ರದೇವ ವರವನ್ನು ಕೊಡ್ತಾನೆ. ಏನು ಕೊಡ್ತಾನೆ, ಯಥಾ ಯಾವ ಕಾರಣದಿಂದಾಗಿ ಮತ್ಕರೋತ್ಸೃಷ್ಟ ವಜ್ರೇಣ ನನ್ನ ಕೈಯಿಂದ ಬೀಸಲ್ಪಟ್ಟಂತಹ ವಜ್ರಾಯುಧದಿಂದಾಗಿ ನನ್ನ ಕೈಯಿಂದ ಬೀಸಲ್ಪಟ್ಟ ಅಂದರೆ ಇವನ ಇಂದ್ರದಲ್ಲ, ಹಾಗಾಗಿ ಏನಾದರೂ ಅದಕ್ಕೊಂದು ಮಗುವಲ್ಲ, ಮಗುಗೆ ಏನಾದರೂ ಒಂದು ನಾವು ಸಿಹಿ ತಿಂಡಿ ಕೊಟ್ಟಾಗ ಏನು ಬಿದ್ದ ಕೂಡಲೇ ಸಿಹಿ ತಿಂಡಿ ಕೊಟ್ಟು ನಾವು ಸ್ವಲ್ಪ ಅಳಿಸೋದನ್ನು ಅಳುವುದನ್ನು ಕಡಿಮೆ ಮಾಡ್ತಾರೆ. ಹಾಗೆ ಈಗ ನನ್ನ ಕೈಯಿಂದ ಬೀಸಲ್ಪಟ್ಟಂಥ ವಜ್ರಾಯುಧದಿಂದ ಈ ಒಂದು ಮಗುವಿಗೆ ಏನಾಯಿತು, ಅಸ್ಯ ಬಾಲಸ್ಯ ಮಾರುತಿ ಈ ಒಂದು ಮಗುವಿನ ಒಂದು ಮಾರುತಿಯ ಒಂದು ಹತಃ ಒಂದು ಎಡಭಾಗ ಒಂದು ಕಪೋಲದ ಮೇಲ್ಭಾಗ ಏನಾಯಿತು ಭಗ್ನವಾಯಿತು. ಆದ್ದರಿಂದ ಈ ಒಂದು ಕಪಿ ಅಂದರೆ ಕಪಿಶಾರ್ದೂಲ ಇವನು ವಾನರವೀರನಾಗಿ ವಾನರ ಇವನು ವಾನರನಾಗಿರ್ತಾನೆ. ಅದನ್ನು ಮೊದಲೇ ಹೇಳಿದ ನಾನು ನಿಮಗೆ ಹೀಗೆ ಇವನು ವಾನರವೀರ ಶಾರ್ದೂಲ ನಾಮ ವೀರ ಅಂತ ಹೇಳಿರ್ತಾರೆ. ಕಪಿಗೆ ಶ್ರೇಷ್ಠ ಅಂತ ಹೇಳಿರ್ತಾರೆ, ಕಪಿಗಳಲ್ಲೇ ಶ್ರೇಷ್ಠನಾದಂತಹ ಹನುಮಾನಿತಿ ಈ ಒಂದು ಹನುಮ ಎರಡ ಭಾಗ ಒಂದು ಉಬ್ಬಿದ್ರಿಂದಾಗಿ ಹನು ಉಬ್ಬಿದಲು ಹಾಗೆ ಹನುಮಾನ್ ಎಂಬ ಹೆಸರಿನಿಂದ ಇವನು ಪ್ರಸಿದ್ಧನಾಗುತ್ತಾನೆ. ಈ ಒಂದು ಮಗುವು ಮುಂದಕ್ಕೆ ಕಪಿಗಳಿಗೆ ಶ್ರೇಷ್ಠನಾಗಿ ಹನುಮಂತ ಎಂಬ ಹನುಮಾನ್ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ ಅಂತ ಹೇಳಿ ಇವನಿಗೆ ಒಂದು ವರವನ್ನು ಕೊಡ್ತಾನೆ. ಲೋಕೆ ಇತ ಪರಂ ಅಯಂ ಅಂಜನಾಸುತಃ, ಅಂಜನಾಸುತ ಮೊದಲಿಗೆ ಇಷ್ಟವರೆಗೆ ಮುಂದಕ್ಕೆ ಅವನಿರ್ತಾನೆ ಹನುಮಾನ್ ಎಂಬ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ ಅಂತ ಹೇಳಿ ಒಂದು ವರವನ್ನು ಕೊಡ್ತಾನೆ. ಇವನು ಯಾರಿಂದ್ರೆ ಇವನು ಮಾಡಲಿಕ್ಕಾಗಲ್ಲ, ಪುನಃ ಒಂದು ವರವನ್ನು ಕೂಡ ಕೊಡ್ತಾನೆ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹೀಗೆ ಅವನಿಗೆ ಒಂದು ದೊಡ್ಡ ವರವನ್ನು ಕೊಟ್ಟು ಹೇಳ್ತಾನೆ, ಅಹಮಸ್ಯ ಪ್ರದಾಸ್ಯಾಮಿ ಪರಮಂ ವರಮದ್ಭುತಂ ಇತ ಪ್ರಭೃತಿ ವಜ್ರಸ್ಯ ಮಮಾವಧ್ಯೋ ಭವಿಷ್ಯತಿ. ಅಹಂ ಅಸ್ಯ ಅಸ್ಮೈ ಅದ್ಭುತಂ ವಿಸ್ಮಯಕರಂ ಪರಮಂ ಶ್ರೇಷ್ಠಂ ವರಂ ಪ್ರದಾಸ್ಯಾಮಿ ಪ್ರಯಚ್ಛಾಮಿ ಯತ್ ಅಯಂ ಇತ ಪ್ರಭೃತಿ ಇತ ಆರಭ್ಯ ಮಮ ವಜ್ರಸ್ಯ ಮದೀಯಸ್ಯ ವಜ್ರಾಯುಧಸ್ಯ ಅವಧ್ಯಃ ವಧ್ಯಃ ನ ಭವಿಷ್ಯತಿ ಅಸ್ಯೋಪರಿ ಕದಾಪಿ ಮಮ ವಜ್ರಾಘಾತಃ ನ ಭವಿಷ್ಯತಿ ವಜ್ರಾಯುಧೇನ ತಾಡಿತೋಪಿ ಅಸ್ಯ ಕಿಮಪಿ ನ ಭವಿಷ್ಯತಿ ಇತ್ಯಪಿ ಅರ್ಥಃ. ಈಗ ಒಂದು ವರ ಹನುಮಂತ ಅಂತ ಹೇಳಿ ಹನುಮಾನ್ ಅನ್ನೋ ಹೆಸರನ್ನು ಕೊಡ್ತಾನೆ. ಈಗ ಎರಡನೇದಾಗಿ ಏನು ಹೇಳ್ತಾನೆ ಅಂದರೆ, ಅಹಮಸ್ಯ ಇವನಿಗೆ ನಾನು ಏನು ಮಾಡ್ತೇನೆ, ಅದ್ಭುತಂ ವಿಸ್ಮಯವಾದಂತಹ ಬಹಳ ಒಂದು ಅದ್ಭುತವಾದಂತಹ ಪರಮಂ ಬಹಳ ಒಂದು ಶ್ರೇಷ್ಠವಾದಂತಹ ವರವನ್ನು ನೀಡುತ್ತೇನೆ, ಪ್ರದಾಸ್ಯಾಮಿ ನೀಡುತ್ತೇನೆ. ಪ್ರದಾಸ್ಯಾಮಿ ಅಂದರೆ ಲಟ್ಲಕಾಲದಲ್ಲಿ ಲಟ್ ಭವಿಷ್ಯಕಾಲ ರೂಪ ನೋಡ್ಕೊಳ್ಳಿ, ಪ್ರದಾಸ್ಯಾಮಿ ನೀಡುತ್ತೇನೆ, ನೀಡಲಿಕ್ಕಿರುವೆನು ನಾನು. ಏನೆಂದರೆ ಇವನು ಈ ಒಂದು ಬಾಲಕನು ಇತ ಪ್ರವೃತ್ತಿ ಇಂದಿನಿಂದ ಇತಹ ಪ್ರವೃತ್ತಿ ಅಂದರೆ ಇವತ್ತಿನಿಂದ ಫ್ರಮ್ ಟುಡೇ ಆನ್ವರ್ಡ್ಸ್ ಅಂತ ಹೇಳ್ತಾರೆ, ಹಾಗೆ ಇಂದಿನಿಂದ ಆರಂಭಿಸಿ ಅವನಿಗೆ ಮಮ ವಜ್ರಸ್ಯ ನನ್ನ ವಜ್ರಾಯುಧದ ಒಂದು ಅವಧ್ಯ ಭವಿಷ್ಯತಿ ಅವನು ಖಂಡಿತವಾಗಿಯೂ ಅವಧ್ಯನಾಗುತ್ತಾನೆ. ಅಂದರೆ ಈ ನನ್ನ ವಜ್ರಾಯುಧನೂ ಕೂಡ ಅವನು ವಧಿಸಲ್ಪಡುವುದಿಲ್ಲ, ಅವನಿಗೆ ಈ ವಜ್ರಾಯುಧ ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾವ ವಜ್ರಾಯುಧ ಬಹಳ ಶ್ರೇಷ್ಠವಾದಂಥ ಆಯುಧ, ಹೀಗೆ ಬೇರೆ ಆಯುಧಗಳು ಹೋಗಲಿ, ಈ ವಜ್ರಾಯುಧನೂ ಕೂಡ ಇವನನ್ನು ಇನ್ನು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವಧ್ಯ ಭವಿಷ್ಯತಿ ಇವನು ಖಂಡಿತವಾಗಿಯೂ ಅವಧ್ಯನಾಗ್ತಂದ್ರೆ ಇವನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅಸ್ಯೋಪರಿ ಕದಾಪಿ ಮಮ್ಮ ವಜ್ರಾಘಾತ ನ ಭವಿಷ್ಯ, ಇವನ ಮೇಲೆ ಎಂದಿಗೂ ಕೂಡ ನನ್ನ ವಜ್ರಾಘಾತ ವಜ್ರಾಯುಧ ಆಘಾತ ಖಂಡಿತ ಆಗುವುದಿಲ್ಲ. ವಜ್ರಾಯುಧೇನ ತಾಡಿತೋಪಿ ಅಸ್ಯ ಕಿಮಪಿ ನ ಭವಿಷ್ಯತಿ ಇತ್ಯಪಿ ಅರ್ಥ. ಒಂದು ವೇಳೆ ವಜ್ರಾಯುಧ ಹೊಡೆದರೂ ಕೂಡ ಇವನ ಮೇಲೆ ಒಂದು ಯಾವುದು ಕೂಡ ಒಂದು ಪರಿಣಾಮ ಆಗುವುದಿಲ್ಲ ಇತ್ಯಪಿ ಅರ್ಥ. ಯಾವುದೋ ಒಂದು ತೊಂದರೆ ಕೂಡ ಆಗುವುದಿಲ್ಲ, ಯಾವುದೋ ಒಂದು ಆಯುಧ ಬಿಲ್ಲಿರ್ಬೋದು ಬಾಣ ಇರ್ಬೋದು ಇನ್ನೊಂದು ಇರ್ಬೋದು, ಆದರೆ ವಜ್ರದಂತೂ ಖಂಡಿತ ಈ ಒಂದು ಹುಡುಗನಿಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಇಂದ್ರದೇವ ಅವನಿಗೆ ಎರಡು ವರನ ಕೊಡ್ತಾನೆ. ಒಂದು ಹನುಮಂತ ಹೆಸರು ಕೊಡ್ತಾನೆ, ಮತ್ತೊಂದು ವಜ್ರಾಘಾತದಿಂದ ಕೂಡ ಇವನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಇಂದ್ರದೇವ ವರವನ್ನು ಕೊಟ್ಟು ಅವನು ಮುಂದಕ್ಕೆ ಕಪಿಶಾರ್ದುಲ ಅನ್ನೋ ಒಂದು ಹೆಸರಿನಿಂದ ಯಾವ ಹನುಮಾನ್ ಎಂಬ ಹೆಸರಿನಿಂದ ಬಹಳ ಶ್ರೇಷ್ಠನಾಗಿ ಬೆಳಗ್ತಾನೆ. ಅಷ್ಟೆಲ್ಲ ರಾಮಕಾರ್ಯ ಕೂಡ ಆಗಲಿಕ್ಕಿದೆ ಅಂತ ಹೇಳಿ ಸೂರ್ಯದೇವನು ಇಂದ್ರದೇವನು ಕೂಡ ಅವನಿಗೆ ವಿಶೇಷವಾದಂತಹ ಒಂದು ವರವನ್ನು ಕೊಟ್ಟು ಅವನ ಶಕ್ತಿಯನ್ನು ಮನಗೊಂಡು ಮುಂದಕ್ಕೆ ಖಂಡಿತವಾಗಿ ಅವನು ಏನು ಲೋಕ ಪ್ರಸಿದ್ಧನಾಗ್ತಾನೆ ಅಂತ ಹೇಳಿ ಅವನನ್ನು ಹಾರೈಸಿ ಕಳಿಸ್ತಾರೆ. ಈ ರೀತಿಯಾಗಿ ಇನ್ನು ಬಹಳಷ್ಟು ಶ್ಲೋಕಗಳಿವೆ ಇದರಲ್ಲಿ, ಮುಂದಕ್ಕೆ ಎಲ್ಲವನ್ನು ನಿಮಗೆ ಕೊಡಲಿಲ್ಲ, 16-15 ಶ್ಲೋಕವನ್ನು ಮಾತ್ರ ಕೊಟ್ಟಿರುವಂಥದ್ದು. ಈ ಶ್ಲೋಕಗಳನ್ನು ನಾನು ಮೊದಲೇ ಹೇಳಿದಾಗ ನಿಮಗೆ ತಾತ್ಪರ್ಯಕ್ಕೆ ಬರುವಂಥದ್ದು ಶ್ಲೋಕ ಕೊಟ್ಟಿರ್ತಾರೆ. ನೀವು ಅಲ್ಲಿ ಬರೆಯುವಾಗ ಏನು ಮಾಡಬೇಕಂದ್ರೆ ಶ್ಲೋಕದ ಹೆಸರನ್ನು ಬರೀಬೇಕು ಸಂಸ್ಕೃತದಲ್ಲಿ, ಆ ನಂತರ ತಾತ್ಪರ್ಯ ಇಂಗ್ಲೀಷ್ ಅಥವಾ ನಿಮ್ಮ ಮಾತೃಭಾಷೆಯಲ್ಲಿ ಕನ್ನಡ ಅಥವಾ ಇನ್ನು ಸಂಸ್ಕೃತದಲ್ಲಿ ಬರೆಯಲಿಕ್ಕೆ ಸಾಧ್ಯತೆ ಉಂಟು. ಈ ರೀತಿಯಾಗಿ ಅದನ್ನು ಮಾಡ್ತಾ ನೀವು ಹೋಗಬೇಕು, ಸರಿ ಗಮನಿಸಿ ನಾನು ಕೊಡುವಂಥ ಕಳಿಸುವಂಥ ನೋಟ್ಸನ್ನು ಕೂಡ
ನೋಡಿಕೊಳ್ಳಿ. ಏಕವಾಕ್ಯನ ಉತ್ತರಂ ಲಿಖತ ನೋಡಿಕೊಳ್ಳಿಗ. ಕೇಸರಿ ಕುತ್ರ ರಾಜ್ಯಂ ಪಾಲಯತಿ ಸ್ಮ, ನೋಟ್ಸ್ ಅನ್ನು ಕಳಿಸ್ತೇನೆ ನೋಡ್ಕೊಳ್ಳಿದನ. ಕೇಸರಿ ಕುತ್ರ ರಾಜ್ಯಂ ಪಾಲಯತಿ ಸ್ಮ, ಕೇಸರಿ ಸುಮೇರು ಪರ್ವತೆ ರಾಜ್ಯಂ ಪಾಲಯತಿ ಸ್ಮ. ನಾನು ನಿಮಗೆ ಅದನ್ನು ಮೊದಲೇ ಹೇಳಿದ್ದೆ ಪಾಠ ಮಾಡುವಾಗ, ಸುಮೇರು ಅನ್ನುವ ಪರ್ವತದಲ್ಲಿ ಅವನು ಏನು ಮಾಡ್ತಾ ಇದ್ದ, ರಾಜ್ ಒಂದೊಂದೇ ವರ್ಡ್ ಕುತ್ರ ತೆಗೆಯುವುದು ಸುಮೇರು ಅಂತ ಹೇಳಿ ಬರೀದ ಅಷ್ಟೇ. ಸುಮೇರು ಪರ್ವತೆ ರಾಜ್ಯಂ ಪಾಲಯತಿ ಸ್ಮ. ಅಂಜನಾ ಕೀದೃಶಂ ಸುತಂ ಪ್ರಾಸುತ, ಅಂಜನಾ ಶಾಲಿಶೂಕ ನಿಭಾಭಾಸಂ ಶುತಂ ಸುತಂ ಪ್ರಾಸುತ. ನಾನು ಹೇಳಿದ್ದೆ ಅಂದ್ಕೊಡ ನಿಮಗೆ ಒಂದ್ಸಲ, ಹಾಗಾಗಿ ಈಸಿ ಅನ್ಸುತ್ತೆ ಅಂದ್ಕೊಂಡಿದ್ದೇನೆ. ಶಾಲಿ ಅಂದರೆ ಭತ್ತದ ಅಗ್ರಭಾಗ ಹೇಗೆ ಉಂಟು ಆ ರೀತಿ ಅಂತ ಹೇಳಿ ಅರ್ಥ. ಶಾಲಿಶೂಕ ನಿಭಾ ಭಾಸಂ, ಇದನ್ನು ಸರಿಯಾಗಿ ಬಾಯ್ಪಾಠ ಮಾಡ್ಕೊಳ್ಳಿ. ನಿಭಾ ಭಾಸಂ ಸುತಂ ಪ್ರಾಸುತ. ನೆಕ್ಸ್ಟ್ ಥರ್ಡ್ ಒನ್ ಬಾಲ ಹನುಮಾನ್, ಕೀದೃಶ ವ್ಯವಸ್ಥೆ ಪ್ರದರ್ಶನ, ಯಾವ ರೀತಿಯ ವ್ಯವಸ್ಥೆ ಅಂತ ನಾನು ಸೂರ್ಯನ ಕಾಣ್ತಾನೆ. ಇದು ಕೂಡ ಹೇಳಿಸಿದ್ದೇನೆ ನಾನು ನಿಮಗೆ. ಜಪ ಪುಷ್ಪೋತ್ ಕರೋಪಮಂ, ಪುಷ್ಪೋತ್ ಕರೋಪಮಂ ಅಂದರೆ ಜಪ ಪುಷ್ಪ ಅಂದರೆ ಏನು, ದಾಸವಾಳ ಅಂತ ಹೇಳಿ ಇರ್ತದೆ, ದಾಸರ ಪುಷ್ಪದಂತೆ ಇರುವಂಥ ಕೆಂಪಾಗಿರುವಂಥ. ಜಪ ಪುಷ್ಪೋತ್ ಕರೋಪಮಂ ಅಂತ ಹೇಳಿ ಅದನ್ನು ನೋಡ್ಕೊಳ್ಳಿ. ಈ ರೀತಿಯಾಗಿರುವ ಸೂರ್ಯನನ್ನು ನೋಡುತ್ತಾನೆ. ನಾಲ್ಕನೇದು, ದಿನೇಶ್ವರ ಕಿಮರ್ಥಂ ಬಾಲಂ ಮಾದಾಹ, ಏಷಃ ಶಿಶುಃ ಅದೋಷಜ್ಞಃ, ಯಾಕೆ ಅವನನ್ನು ಸುಡಲಿಲ್ಲ ಅಂತ ಹೇಳಿ ಅರ್ಥ. ಇದು ಸ್ವಲ್ಪ ಲಾಂಗ್ ಉಂಟು, ನಿಮಗಿದು ಎರಡು ಮಾರ್ಕಿ ಕೂಡ ಬರಬಹುದು ನೋಡಿಕೊಳ್ಳಿ. ಎರಡು ಮಾರ್ಕಿ ಬರೋದು ಅಥವಾ ಒಂದು ಮಾರ್ಕಿ ಕೊಡೋ ಚಾನ್ಸ್ ಉಂಟು. ಏಷಃ ಶಿಶುಃ ಅದೋಷಜ್ಞಃ ಅತ್ರ ಕಾರ್ಯಂ ಸಮಾಯತ್ತಂ ಸಮಾಯತ್ತಂ ಇತಿ ಮತ್ವಾ, ಸಮಾಯತ್ತಂ ಇತಿ ಮತ್ವ ಮತ್ತೆಲ್ಲ ಪ್ರಶ್ನೆಯಲ್ಲಿ ಉಂಟು ಎಂದು ನಾನು ಹೇಳ್ತೇನೆ. ಅರ್ಥವೊಮ್ಮೆ ಈ ಒಂದು ಬಾಲಕನು ಅದೋಷಜ್ಞನು, ಏನು ಕೂಡ ದೋಷ ತಿಳಿದಿರುವವನು, ಅತ್ರ ಈ ಒಂದು ಭೂಮಿಯಲ್ಲಿ ಕಾರ್ಯ ಸಮಾಯತ್ತಂ, ಮುಂದಿನ ದಿವಸಗಳಲ್ಲಿ ರಾಮ ಕಾರ್ಯ ನಡೀಲಿಕ್ಕಿದೆ, ರಾಮನಿಗೆ ಬೇಕಾದ ಸಹಾಯ ಮಾಡಲಿಕ್ಕಿದೆ, ಇತಿ ಮತ್ವ ಎಂದು ತಿಳಿದಂತಹ ದಿನೇಶ್ವರನು ಆ ಬಾಲಕನಂತ ಮಾರುತಿಯನ್ನು ಸುಡಲಿಲ್ಲ ಅಂತ ಹೇಳಿ ಅರ್ಥ ಇರುವಂಥದ್ದು. ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಬರೀರಿ, ನೋಟ್ಸನ್ನು ಕಳಿಸ್ತೇನೆ, ಚೆನ್ನಾಗಿ ಬರೆದು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸರ್ವೇ ಧನ್ಯವಾದಾಹ.